ಅಮ್ಮನ ಬಗ್ಗೆ ತುಂಬಾ ಪ್ರೀತಿ. ಅಮ್ಮ ಇದ್ರೇನೆ ದುನಿಯಾ ಇರೋದಲ್ವಾ? ಇನ್ನೇನು ಹೇಳೋದು, ದೇವರ ಕಥೆಯಲ್ಲೂ ಅಮ್ಮನೇ ಮೊದಲಂತೆ. ಸೊ ಎಷ್ಟು ಸ್ಪೆಷಲ್ ಅಮ್ಮ ಅಂದ್ರೆ ದೇವರು ಸರ್, ಹೌದಲ್ವಾ? ಅಮ್ಮ ಇದ್ರೇನೆ ದೇವರು, ದೇವರ ಅಮ್ಮ ಆಗುತ್ತಾರೆ ಅಷ್ಟೇ. ಬೀಳಲಿ ಏಳಲಿ ಏನೇ ಆಗಲಿ, ಫಸ್ಟ್ ನೆನಪಾಗೋದು ಅಮ್ಮ 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 ಅಮ್ಮ. ಸೊ ನೀವು ಹೇಗೆ ಸರ್ ಯಾವಾಗಲೂ ಅಮ್ಮ 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 ಅಂತೀರಾ? ನಾವಾಗಲೇ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ನೆನೆಸ್ಕೊಂಡು ಎದ್ದು ಹೇಳೋದು. ಆಮೇಲೆ ಯಾವತ್ತು ಅಮ್ಮನ ಜೊತೆ ಮಾತಾಡುವಾಗ ಆ ಕಣ್ಣೀರು ಬರುತ್ತಲ್ಲ, ಅದು ಒಳಗಿನ ಮನಸ್ಸಿಂದ ಬರುತ್ತೆ. ಆ ಕಣ್ಣೀರು ಯಾರು ದೇವ್ರ ಮುಂದೆ ಬರೋಲ್ಲ, ಅಮ್ಮನ ಮುಂದೆ ಬರುತ್ತೆ. ಅದು ಅಮ್ಮ ಇದ್ರೇ ಎಲ್ರಿಗೂ ಪುಣ್ಯ ಅಂತ ಅನಿಸುತ್ತೆ. ಅಮ್ಮನ ಬಗ್ಗೆ ತುಂಬ ಪ್ರೀತಿ. ಅಮ್ಮ ಇದ್ರೇ ದುನಿಯಾ ಇರೋದಲ್ವಾ? ಅದು ಇನ್ನೇನು ಹೇಳೋದು, ದೇವರ ಕಥೆಯಲ್ಲೂ ಅಮ್ಮನೇ ಮೊದಲಂತೆ. ಸೊ ಎಷ್ಟು ಸ್ಪೆಷಲ್ ಅಮ್ಮ ಅಂದ್ರೆ ದೇವರು ಸರ್, ಹೌದಲ್ವಾ? ಅಮ್ಮ ಇದ್ರೇ ದೇವರು, ದೇವರ ಅಮ್ಮ ಆಗುತ್ತಾರೆ ಅಷ್ಟೇ. ಬೀಳಲಿ ಏಳಲಿ ಏನೇ ಆಗಲಿ, ಫಸ್ಟ್ ನೆನಪಾಗೋದು ಅಮ್ಮ 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 ಅಮ್ಮ. ಸೊ ನೀವು ಹೇಗೆ ಸರ್ ಯಾವಾಗಲೂ ಅಮ್ಮ 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 ಅಂತೀರಾ? ನಾವಾಗಲೇ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮನ ನೆನೆಸ್ಕೊಂಡು ಎದ್ದು ಹೇಳೋದು. ಆಮೇಲೆ ಯಾವತ್ತು ಅಮ್ಮನ ಜೊತೆ ಮಾತಾಡುವಾಗ ಆ ಕಣ್ಣೀರು ಬರುತ್ತಲ್ಲ, ಅದು ಒಳಗಿನ ಮನಸ್ಸಿಂದ ಬರುತ್ತೆ. ಆ ಕಣ್ಣೀರು ಯಾರು ದೇವ್ರ ಮುಂದೆ ಬರೋಲ್ಲ, ಅಮ್ಮನ ಮುಂದೆ ಬರುತ್ತೆ. ಅದು ಅಮ್ಮ ಇದ್ರೇ ಎಲ್ರಿಗೂ ಪುಣ್ಯ ಅಂತ ಅನಿಸುತ್ತೆ, ನನ್ನ ಅನಿಸುತ್ತೆ.